ಇನ್ನೊಂದು ಕಡೆಯಲ್ಲಿ ಜಾತಿ ಗಣತಿ ವರದಿಯ ಮೂಲ ಪ್ರತಿ ಕಾಣೆಯಾಗಿದೆ ಅನ್ನುವಂತ ಚರ್ಚೆಗಳು ಕೂಡ ಆರಂಭ ಆಗಿದೆ. ಇದಕ್ಕೆ ಎಚ್ ಕೆ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾಪತ್ತೆಯಾಗಿಲ್ಲ, ಆ ರೀತಿಯಾಗಿ ವರದಿಗಳು ಬಂದಿವೆ ಅಷ್ಟೇ. ಇಲಾಖೆ ಅಥವಾ ಆಯೋಗ ಈ ಬಗ್ಗೆ ಕನ್ಫರ್ಮ್ ಇನ್ನೂ ಮಾಡಿಲ್ಲ ಅಂತ ವಿಜಯಪುರದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಜಾತಿ ಗಣತಿ ವರದಿಯ ಮೂಲ ಪ್ರತಿ ನಾಪತ್ತೆ ಆಗಿದೆ ಅನ್ನುವಂತ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರೇ ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು, ಈ ರೀತಿಯಾಗಿ ವರದಿ ಆಗಿವೆ ಅಷ್ಟೇ ಅಂತ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲಾಖೆ ಅಥವಾ ಆಯೋಗ ಇದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ, ಕನ್ಫರ್ಮ್ ಮಾಡಿದ್ರಾದರೂ ಹೇಳ್ಬೋದಿತ್ತು ಈ ರೀತಿಯಾಗಿ ಅಂತ ಅವ್ರು ಹೇಳಿದ್ದಾರೆ. ಜಾತಿ ಗಣತಿ ವರದಿಗೆ ಒಕ್ಕಲಿಗರು ಒಂದು ಕಡೆಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತ ಚರ್ಚೆ ಇದೆ. ಈ ಬಗ್ಗೆ ಆಯೋಗದ ಯಾವುದೇ ರೀತಿಯಾದಂತ ವರದಿಯನ್ನ ಕೊಟ್ಟಿಲ್ಲ. ಕ್ಯಾಬಿನೆಟ್ ಸಮಿತಿಗೆ ಬಂದಾಗ ಚರ್ಚೆ ಆಗುತ್ತೆ, ಅಲ್ಲಿವರೆಗೆ ವಾದ ವಿವಾದ ಚರ್ಚೆಗಳು ಅಗತ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಈ ಆಯೋಗದ ಬಗ್ಗೆ ಯಾವುದೇ ರೀತಿಯಾದಂತ ಈ ಆಯೋಗ ವರದಿಯನ್ನ ಕೊಟ್ಟಿಲ್ಲ, ಕ್ಯಾಬಿನೆಟ್ ಸಮಿತಿಗೆ ಬಂದಾಗ ಚರ್ಚೆ ಆಗುತ್ತೆ ಇದರ ಬಗ್ಗೆ ಅಂತ ಹೇಳಿದ್ದಾರೆ. ಇನ್ನು ಹಿಂದುಳಿದ ಆಯೋಗದವರು ಯಾವುದೇ ರೀತಿಯಾಗಿರ್ತಕ್ಕಂಥ ವರದಿಯನ್ನ ಕೊಟ್ಟಿಲ್ಲ, ಅದು ಕ್ಯಾಬಿನೆಟ್ ಸಮಿತಿಗೆ ಬಂದಾಗ ಅದರ ಬಗ್ಗೆ ಚರ್ಚೆ ನಡೀತದೆ. ಅಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಊಹಾಪೋಹ ಯಾವುದೇ ಕಾರಣಕ್ಕೂ ಅಗತ್ಯ ಇಲ್ಲ. ಪೇಪರ್ ಪೇಪರ್ನಾಗ ಬಂತು ಹಂಗೆ, ಆದ್ರೆ ಇಲಾಖೆಯವರಾಗಲಿ ಅಥವಾ ಆಯೋಗದವರಾಗಲಿ ಯಾರೂ ಅದನ್ನು ಕನ್ಫರ್ಮ್ ಮಾಡಲಿಲ್ಲ. ಅದರ ಅರ್ಥ ಅದು ಸರಿಯಾದದ್ದಲ್ಲ ಅಂತ. ಇನ್ನೂ ಹಿಂದುಳಿದ ಆಯೋಗದವರು ಯಾವುದೇ ರೀತಿಯಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಿಲ್ಲ, ಅದು ಕ್ಯಾಬಿನೆಟ್ ಸಮಿತಿಗೆ ಬಂದಾಗ ಅದರ ಬಗ್ಗೆ ಚರ್ಚೆ ನಡೀತದೆ. ಅಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಊಹಾಪೋಹ ಯಾವುದೇ ಕಾರಣಕ್ಕೂ ಅಗತ್ಯ ಇಲ್ಲ. ಪೇಪರ್ನಾಗ ಬಂತು ಹಂಗೆ, ಆದ್ರೆ ಇಲಾಖೆಯವರಾಗಲಿ ಅಥವಾ ಆಯೋಗದವರಾಗಲಿ ಯಾರೂ ಅದನ್ನು ಕನ್ಫರ್ಮ್ ಮಾಡಲಿಲ್ಲ. ಅದರ ಅರ್ಥ ಅದು ಸರಿಯಾದಂತಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.